ಕೇಳೋಕ್ಕೆ ರೆಡಿ ಇಲ್ಲ ಅವರು ಸತ್ಯಾಗ್ರಹ ಮಾಡೋಕೆ ಒಂದು ತೀರ್ಮಾನ ಮಾಡೇ ಬಂದಿದ್ದರು ಸರಿ ಅಪ್ಪ ಮಾಡಿ ಪರವಾಗಿಲ್ಲ ಅಂತ ನಾನು ಹೇಳಿದೆ ನಾನು ಏನು ಡಿಮ್ಯಾಂಡ್ ಇಲ್ಲ ಅವ್ರದ್ದು ಇತ್ತಿದ್ದ ಬಡ್ಡಿ ತರಬಾರ್ದು ಅಂತ ನಾನು ನಿಮ್ಗೆ ಹೇಳ್ತೇನೆ ನೂರಕ್ಕೆ 85 ಜನ ರೈತರು ಇದ್ರ ಸ್ವಲ್ಪ ತಿಳುವಳಿಕೆ ಆಗುವಂತ ಆದಮೇಲೆ ನಾನೇ ಪ್ರವಾಸ ಮಾಡಿ ಎಲ್ರಿಗೂ ಮನವರಿಕೆ ಮಾಡ್ತೇನೆ 100ಕ್ಕೆ 85-90 ಜನ ರೈತರು ಇದನ್ನು ಸ್ವಾಗತ ಮಾಡ್ತಾರೆ ನೀವೇ ಕಾದ್ ನೋಡಿ ಏನು ಸಲಹೆ ಕೊಡ್ಲಿಲ್ಲಣ್ಣ ಅದಕ್ಕೆ ನಾನು ನಿಮ್ಗೆ ಹೇಳಿದ್ದು ಮೊದಲು ಈಗ ನಾವೇನು 54 ಎಕರೆ ಎಲ್ಲ ನಾವು ಮಾಡಿರೋದು ಈಗ ಮೊದಲು ಎಷ್ಟು ಮಾಡಬೇಕು ಅಂತಿದ್ದು 108 ಮೊದಲು 108 ಎಕರೆವರೆಗೂ ಯೋಚನೆ ಮಾಡಿದ್ದು ಇವೆಲ್ಲ ಮಾತುಕತೆ ಆದಮೇಲೆ ತಪ್ಪು ಗೈಕೆ ಆಗಬಾರ್ದು ಅಂತ ಮೊದಲಿದ್ದಂಥ 54 ಎಕರೆ ಮಾತ್ರ ಖರೀದಿ ಮಾಡೋ ಅಧಿಕಾರ ಮೊದಲಿತ್ತು ಈಗಲೂ ಅದನ್ನೇ ಮುಂದುವರಿಸಿದ್ದೇವೆ ಹಾಂ 54 ಎಕರೆ ಮಾತ್ರ 5 ಜನರ ಒಂದು ಕುಟುಂಬ ಕೇವಲ 54 ಎಕರೆ ಮಾತ್ರ ನಾವು 108 ಮಾಡೋಕೆ ಹೊರಟಿದ್ದದ್ದು ನಿಜ ಈ ರೈತ ಸಂಘದ ಮುಖಂಡರು ಎಲ್ಲ ಮಾತನಾಡಿದ ಮೇಲೆ ವಿಧಾನಮಂಡಲಗಳ ಚರ್ಚೆ ಆದಮೇಲೆ ಮೊದಲಿದ್ದಂಗೆ 54 ಮಾಡಿದ್ದೀವಿ ನಾನು ಕಾಂಗ್ರೆಸ್ ಮುಖಂಡರು ಕೇಳುವಂಥದ್ದು ನಿಮ್ಮ ಹಿಂದಿನ ಎಲ್ಲ ನಾಯಕರು ಸಹ ಈ ತಿದ್ದುಪಡಿ ಆಗಬೇಕು ಅಂತ ಹೋರಾಟ ಮಾಡಿದಂಥವ್ರು ಆದರೆ ಇವತ್ತು ನೀವು ಯಡಿಯೂರಪ್ಪನವರು BJPಯವರು ಮಾಡಕ್ಕೆ ಹೊರಟಿದ್ದಾರೆ ಇಂಥ ಕ್ರಾಂತಿಕಾರಿ ಒಂದು ಬದಲಾವಣೆ ಏನಂದ್ರೆ ಇದಕ್ಕೆ ವಿರೋಧ ಮಾಡ್ತಾರೆ ಅಂದರೆ ಇದಕ್ಕೆ ಏನು ಅರ್ಥ ಇದೆ ಅಂತ ಕಾಂಗ್ರೆಸ್ ಮುಖಂಡರೇ ಉತ್ತರ ಕೊಡಬೇಕು ಅವ್ರು ಯಾರೋ ಡೆಲ್ಲಿಯಿಂದ ಒಬ್ಬರು ಬಂದಿದ್ದಾರೆ ಅವ್ರ ನಾಯಕರು ಅವರು ಕನ್ವಿನ್ಸ್ ಆಗಬೇಕು ಅವರು ಮನವರಿಕೆ ಆಗಬೇಕು ತೃಪ್ತಿ ಆಗಬೇಕು ಏನಣ್ಣ ಅಣ್ಣ ನನಗೆ ಗೊತ್ತಿಲ್ಲ ಅದು ಕೋರ್ಟ್ನಲ್ಲಿರೋದು ಮ್ಯಾಟ್ರು ಯಾವ ಸಂಬಂಧನೂ ಇಲ್ಲ ನಾನು ಅದಕ್ಕೆ ಯಾವುದೇ ಪ್ರತಿಕ್ರಿಯೆ ವ್ಯಕ್ತಪಡಿಸೋಕ್ಕೆ ಇಷ್ಟಪಡಲ್ಲ ಈ ಹಿಂದೆ ಕಾಂಗ್ರೆಸ್ ಅಧಿಕಾರದಲ್ಲಿದ್ದಾಗ APMC ಸೆಸ್ಸು 1.5 ಇತ್ತು ನಾವು ಅದನ್ನೀಗ 0.35 ಇಳಿಸಿದ್ದೇವೆ ಪ್ರತಿ ವರ್ಷ ಬೆಂಬಲ ಬೆಲೆಗೆ ರೈತರ ಉತ್ಪನ್ನ ಖರೀದಿಗೆ 2,000 ಕೋಟಿಯಷ್ಟು ಹಣವನ್ನು ಬಿಡುಗಡೆ ಮಾಡ್ತಾ ಇದ್ದೇವೆ ಈ APMC ಕಾಯ್ದೆ ತಿದ್ದುಪಡಿ ಕೇಂದ್ರದಲ್ಲಿ ಮಸೂದೆಗೆ ಕರಡನ್ನು ಮಂಡಿಸಿದವರೇ ಕಾಂಗ್ರೆಸ್ನವರು ಬರೋ ದಿವಸದಲ್ಲಿ ಯೋಚನೆ ಮಾಡೋಣ ಆ ಥರ ಅವ್ರಿಗೆ ತೊಂದರೆ ಇದ್ದರೆ ಯೋಚನೆ ಮಾಡೋಣ ಒಟ್ಟಿನಲ್ಲಿ APMC ಸಿಬ್ಬಂದಿಗೆ ಅಲ್ಲಿರೋಂಥವ್ರಿಗೆ ತೊಂದರೆ ಆಗದಂತೆ ನೋಡ್ಕೊಳ್ಳೋ ಮಾಡುವಂಥದ್ದು ನನ್ನ ಜವಾಬ್ದಾರಿ ಸಿದ್ದರಾಮಯ್ಯವರು ಅಲ್ಲಣ್ಣ ಅವ್ರಿಗೆ ಏನಿದೆ ಬೇರೆ ನಾವು ಇದನ್ನೇ ನಾನು ಹೇಳಿದ್ನಲ್ಲ ವಿಧಾನಸಭೆ ಒಳಗಡೆ ಇದೇ ವಿಷಯ ತಗೊಂಡು ಜನರ ಮುಂದೆ ನಾನು ಹೋಗ್ತೀನಿ ನೀವು ಹೋಗಿ ನೀವೇನು ಹಿಂದೆ ಯಾವ್ಯಾವ ಕಾಂಗ್ರೆಸ್ ಮುಖಂಡರು ಯಾವ್ಯಾವ ಕಾಲ ಹೇಳಿ ಏನೇನು ಹೇಳಿಕೆ ಕೊಟ್ಟಿದ್ರಿ BD ಜತ್ತಿಯವರಿಂದ ಇಲ್ಲಿವರೆಗೆ ಎಲ್ಲವನ್ನ ಜನರಿಗೆ ಮನವರಿಕೆ ಮಾಡ್ತೇವೆ ಬನ್ನಿ ಅಖಾಡಕ್ಕೆ ನಾನೇ ಕರೆ ಕೊಟ್ಟಿದ್ದೆ ವಿಧಾನಸೌಧ ಒಳಗಡೆ ತೇಜಸ್ವಿ ಸೂರ್ಯಾದ ಅವರು ಟೆರರಿಸಂ ಎಪಿಸೆಂಟರ್ ಅಂತ ಬೆಂಗಳೂರಲ್ಲಿ ಹೇಳಿದ್ದಾರೆ ಅಂತ NIA ಸೆಂಟರ್ ಬರಬೇಕು ಅಲ್ಲ ನಿನ್ನೆ ಸ್ಯಾಂಕ್ಷನ್ ಆಗಿದೆಯಪ್ಪ ಅಲ್ಲಲ್ಲ ಆ ಥರ ಅಲ್ಲ ಇಲ್ಲಿ ಆ ಥರದ ಸಂಖ್ಯೆ ಜಾಸ್ತಿ ಇದೆ ಇದು ಮಂಜೂರಾಗಿರೋದ್ರಿಂದ ನಮ್ಗೆ ಹೆಚ್ಚು ಅನುಕೂಲ ಆಗುತ್ತೆ ಅನ್ನೋ ಹಿನ್ನೆಲೆಯಲ್ಲಿ ಅವ್ರು ಹೇಳಿದ್ದಾರೆ ಇಲ್ಲಿ ಹೆಚ್ಚು ಟೆರರಿಸಮ್ ಇಂಥವ್ರ ಆಕ್ಟಿವಿಟಿ ಜಾಸ್ತಿ ಇದೆ ಇದು ಆಗೋದ್ರಿಂದ ಕಂಟ್ರೋಲ್ ಮಾಡೋಕ್ಕೆ ಅನುಕೂಲ ಆಗುತ್ತೆ ಇನ್ನೊಂದು ಸರ್ ತಮಗೆ ಗೊತ್ತಿದೆ ರಿಲಯನ್ಸ್ ಅಂತ ಖಾಸಗಿ ಕಂಪನಿಗಳಿಗೆ ಮಳಿಗೆಗಳನ್ನು ರೈತರ ಉತ್ಪನ್ನಗಳನ್ನು ಮಾರಾಟ ಮಾಡೋದಕ್ಕೆ ಅನುಮತಿ ನೀಡಿದಂಥವರೇ ಕಾಂಗ್ರೆಸ್ನವರು ಇದು ಸಹ ದಯಮಾಡಿ ಬರೀರಿ ಈ ದ್ವಂದ್ವ ನೀತಿ ಹಾಕಬೇಕು ನಮ್ಮ ಕಾಂಗ್ರೆಸ್ನವ್ರಿಗೆ ನಮಗೇನು ಅರ್ಥ ಆಗ್ತಾ ಇಲ್ಲ ಅಲ್ಲವಾ ನೀನು ಒಪ್ತೀಯ ತಾಯಿ ನಾನು ಕರೆಸಿ ಬಂದವರು ಕಾಫಿ ಕೊಡಬೇಕಲ್ವಾ
ಕಾಫಿ ಕೊಟ್ಟು ಮಾತಾಡಿ, ಎಷ್ಟೊತ್ತು ಬೇಕಾದ್ರೂ ಮಾತಾಡಿ ಅಲ್ಲವಾ ಕೇಳು. ನೋ ನೋ ನೋ, ನನ್ನ ಯಡಿಯೂರಪ್ಪನ ಇವತ್ತು ನೋಡ್ತಿದ್ದೀರಾ ನೀವು? ಅವ್ರನ್ನ ಕರೆಸಿದ್ದೆ ನೀವು ಯಾತಕ್ಕೋಸ್ಕರ ಸತ್ಯಾಗ್ರಹ ಮಾಡೋ ಕರೆ ಕೊಡ್ತಾ ಇದ್ದೀರಾ? ಇಲ್ಲೇನು ಲೋಪದೋಷಗಳಿದೆ ಇಳಿ ತಿಳಿಸಿ ಅಂತ ಹೇಳಿದ್ರೆ ಅವ್ರು ತಿಳಿಸೋಕೆ ರೆಡಿ ಇಲ್ಲ, ಚರ್ಚೆ ಮಾಡೋಕೆ ರೆಡಿ ಇಲ್ಲ. ಇಲ್ಲ ನಾವು ಡಿಸೈಡ್ ಮಾಡಿದ್ದೀವಿ ಅಲ್ಲಪ್ಪ, ಮಾಡೋದ್ರಿಂದ ಏನು ಲಾಭ ಆಗುತ್ತೆ? ಯಾಕೆ ಮಾಡ್ತೀರಾ ಅಂತಂದರೆ ಅದಕ್ಕೆ ಉತ್ತರ ಇಲ್ಲ. ಅಲ್ಲಣ್ಣ, ನಾನು ಹೇಳ್ತೀನಿ ಕೇಳಿ. ಕಳೆದ ಮೂವತ್ತು ನಲವತ್ತು ವರ್ಷದಿಂದ ಹೋರಾಟ ಮಾಡ್ಕೊಂಡು ಬಂದವನು ನಾನು. ರೈತ ಬೆಳೆದಂಥ ಬೆಳೆಗೆ ಯಾವುದೇ ಷರತ್ತು ಇರಬಾರ್ದು. ನಾವೇನಾದರೂ ಮಾರಾಟ ಮಾಡಿದ್ರಣ್ಣ, ನಾನು ಸ್ವತಃ ರೈತ, ಮಾರಾಟ ಮಾಡಿದರೆ ಎ ಪಿ ಎಮ್ ಸಿಗೆ ಮಾರಲಿಲ್ಲ ಅಂತ ಕೇಸ್ ಹಾಕ್ತಾಯಿದ್ರು. ಅಲ್ಲಿ ಹೋಗಿ ಮಾರಾಟ ಮಾಡ್ಬೇಕು, ನೀನು ಬಹಿರಂಗ ಇದ್ರ ಸಂತೆನಲ್ಲಿ ಹೆಂಗೆ ಮಾರಾಟ ಮಾಡ್ತೀಯ, ಬಹಿರಂಗವಾಗಿ ರೈತರಿಗೆ ಇನ್ನೊಬ್ಬ ವ್ಯಾಪಾರಸ್ಥನಿಗೆ ಹೆಂಗೆ ಮಾರಾಟ ಮಾಡ್ತೀಯ ಅಂತ ನಮ್ಮ ಮೇಲೆ ಕೇಸ್ಗಳಾಗ್ತದೆ. ಇವತ್ತು ಇದೆ ಕೇಸ್ಗಳು.